ಬಿ ಫಾರ್ ಎವರ್ ಆನ್ ಫೈರ್. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಷಿನ್ ಬಂದಾಗಿದೆ. ಅನುದಾನ ಬಾರದಿದ್ದಕ್ಕೆ ಸ್ಕ್ಯಾನಿಂಗ್ ಸೆಂಟರ್ ಮುಂದೆ ಪ್ರತಿ ಬಂದಾಗಿದೆ. ರೋಗಿಗಳು ಪರದಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ, ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಷಿನ್ ಬಂದಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಮತ್ತೇನಿದೆ? ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಎರಡು, ರೋಗಿಗಳು ಯಾಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಅಂತ ಹೇಳಿದ್ರೆ, ಯಾರೋ ಶಾಸಕರ ಮಕ್ಕಳುಗಳು, ಯಾರೋ ಅಧಿಕಾರಿಗಳ ಮಕ್ಕಳು ಬರೋದಿಲ್ಲ. ಬಡವರು ಬರ್ತಾರೆ, ರೈತರು ಬರ್ತಾರೆ. ಅಂಥವರು ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ, ಉಚಿತವಾಗಿ ಸ್ಕ್ಯಾನ್ ಸಿಗುತ್ತೆ ಅಂತ ಬರ್ತಾರೆ. ಆದರೆ ಇಲ್ಲಿ ಉಚಿತವಾಗಿ ಸಿಗೋದಾಗಲಿ ರೋಗಿಗಳ ಜೀವಕ್ಕೂ ಕೂಡ ಗ್ಯಾರಂಟಿ ಇಲ್ಲದಂತಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ, ಸ್ಕ್ಯಾನಿಂಗ್ ಮಷಿನ್ ವರ್ಕ್ ಆಗ್ತಾ ಇಲ್ಲ. ಕೇಳಿದ್ರೆ ಅನುದಾನ ಬರೋದಿಲ್ಲ, ಅನುದಾನ ಬಂದಿಲ್ಲ, ಹೀಗಾಗಿ ರಿಪೇರಿ ಆಗಿಲ್ಲ ಅಂತ ಹೇಳಿ. ಇದು ರಿಪೇರಿ ಆಗೋದ್ರೊಳಗಾಗಿ ಅಲ್ಲಿನ ಜನ ತಮ್ಮ ಆರೋಗ್ಯದ ರಿಪೇರಿಗಾಗಿ ಬರುವಂಥ ಜನ ಏನು ಮಾಡಬೇಕು, ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾ? ಹೇಳಿ ಕೇಳಿ ನೋಡಿ, ನಮ್ಮ ತಾಲೂಕು ಆಸ್ಪತ್ರೆಗಳನ್ನು ಕೂಡ ಟರ್ಷರಿ ಕೇರ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿ ಅನೇಕರು ಮಾತನಾಡ್ತಾ ಇದ್ರು. ಅವೆಲ್ಲವೂ ಕೂಡ ಭಾಷಣಕ್ಕೆ ಸೀಮಿತವಾಗಿದೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಒಂದು ಜಿಲ್ಲಾಸ್ಪತ್ರೆ ಇದು, ಹಾವೇರಿ ಜಿಲ್ಲೆಯಾಗಿ ಎಷ್ಟು ವರ್ಷಗಳು ಕಳೀತು, ಜಿಲ್ಲಾಸ್ಪತ್ರೆ ಆರಂಭವಾಗಿ ಎಷ್ಟು ವರ್ಷಗಳು ಕಳೀತು, ಒಂದು ಸ್ಕ್ಯಾನ್ ಮಷಿನ್ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ದುರಂತ. ಒಂದಿನ ಅಲ್ಲ, ಎರಡು ದಿನ ಅಲ್ಲ, ಒಂದು ತಿಂಗಳಲ್ಲ, ಎರಡು ತಿಂಗಳಲ್ಲ, 6 ತಿಂಗಳುಗಳಿಂದ ಇಲ್ಲಿ ಅನುದಾನ ಬಂದಿಲ್ವಂತ. ಹೀಗಾಗಿ ಅನುದಾನಗಳು ಸಿಗದೆ, ಸ್ಕ್ಯಾನಿಂಗ್ ಸಿಗದೆ ರೋಗಿಗಳು ಒದ್ದಾಡ್ತಾ ಇದ್ದಾರೆ. ದುಡ್ಡಿದ್ದವರು ಖಾಸಗಿ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸ್ಕೊಂಡು ಬರ್ತಾರೆ. ದುಡ್ಡಿಲ್ಲದಂಥವ್ರು ಏನು ಮಾಡಬೇಕು? ನಿಜಕ್ಕೂ ಕೂಡ ಇಂತಹ ದುರಂತದ ಸ್ಥಿತಿ ಹಾವೇರಿಯಲ್ಲಿದೆ. ಒಂದು ರೀತಿ ಎಲ್ಲ ಒಂದು ಕಡೆ ಖಾಸಗಿ ಕಂಪ್ನಿಗಳ ಜೊತೆಗೆ ಅಥವಾ ಖಾಸಗಿ ಕಂಪ್ನಿಗಳೇನಿದ್ದಾವೆ ಅದರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾವಲ್ಲ, ಅದೇ ಇದಕ್ಕೆ ಮೂಲ ಕಾರಣ ಅಂತ ಅನಿಸುತ್ತೆ. ಸೊ ಹೀಗಾಗಿ ಅಲ್ಲಿನ ರೋಗಿಗಳು ಪರದಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಒಂದು ಸಿಟಿ ಸ್ಕ್ಯಾನಿಂಗ್ ಇತ್ತು. ಸಿಟಿ ಸ್ಕ್ಯಾನಿಂಗು ಮೊದಲು ಚಾಲೋ ಇತ್ತು, ಒಂದು 3-4 ದಿನ ಇದು ಬಂದಾಗಿದ ಮ್ಯಾಗ ಏನಾಗ್ಬಿಟ್ಟಿದ್ರು, ಪಾಪ ಪೇಷಂಟ್ ಭಾಳ ತೊಂದರೆ ಆಗಿದೆ. ಯಾಕಂತ ಹೇಳಿದ್ರೆ ಪಾಪ ಪೇಷಂಟ್ ಎಲ್ಲರೂ ಸಿಟಿ ಸ್ಕ್ಯಾನಿಂಗು, ಬ್ರೇನು ತಲಿಯುವುದು, ಅದು ಪ್ರತಿಯೊಂದು ಪಾಪ ಸ್ಕ್ಯಾನಿಂಗ್ ಬಂದಿರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತೇಳಿ. ಅದು ಬಂದಾಗಿದ್ದ ಕಾರಣಕ್ಕೆ ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್. ಯಾಕಂದ್ರೆ ಮತ್ತೆ 1,550 ರೂಪಾಯಿ ಕಟ್ಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅದಕ್ಕೆ ಬಡವ್ರಿಗೆ ಭಾಳ ತೊಂದರೆ ಸರ್. ಈಗ 3-4 ದಿನ ಇದು ಬಂದಾಗಿ ಅದು ಚಾಲೂ ಮಾಡಿದಾರಂದ್ರೆ ಪಾಪ ಬಡವ್ರಿಗೆ ಒಂದು ಒಳ್ಳೆಯ ಒಂದು ಸುದ್ದಿ ಕೊಟ್ಟಂಗೆ ಆಗ್ತಿ ಸರ್. ಯಾಕಂದ್ರೆ ಅವ್ರ ಕಡೆ ದುಡ್ಡು ಇರೋಂಗಿಲ್ಲ, ಮೊದಲ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಮಾಡ್ತಾರಪ್ಪ ಫ್ರೀ ಅಂತೇಳಿ ಬಂದಿ. ಇನ್ನು ಸಮಸ್ಯೆ ಆಗೈತಂತ್ರಿ, ಅಲ್ಲಿ ಇರೋ ಪ್ರದಾಕ್ನ ಹೋಗಿ ಸ್ಕ್ಯಾನ್ ಮಾಡಿಸಮ್ಮ ಅಂತ. ಹ್ಞೂ, ಡಾಕ್ಟರ್ ಚೆಕ್ ಮಾಡಿ ಅಲ್ಲಿ ರಿಪೋರ್ಟ್ ಎಲ್ಲ ತೋರಿಸಿದವ್ರಿ. ಅಲ್ಲಿ ಇರೋ ಪ್ರದಾಕ್